40% ಕಮಿಷನ್, 40% ಕಮಿಷನ್. ಇದನ್ನ ಯಾರು ಮಾಡಿದವರು? ನಾನು ಆರೋಪ ಮಾಡಿದ್ದಲ್ಲ ಇದು, ನಾನು ಮಾಡಿದ ಆರೋಪ ಅಲ್ಲ ಇದು. ರಾಜ್ಯ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ನ ಅಧ್ಯಕ್ಷರು ಮಾಡಿರ್ತಕ್ಕಂಥ ಆರೋಪ ಇದು. ನಾನು ವಿರೋಧ ಪಕ್ಷದ ನಾಯಕನಾಗಿ ಈ ಆರೋಪವನ್ನ ವಿಧಾನಸಭೆಯಲ್ಲಿ ಅಥವಾ ಹೊರಗಡೆ ಆರೋಪ ಮಾಡಲಿಲ್ಲ. ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ಮಾಡಿದಂಥದ್ದು. ಅವರು ಎಂಕ್ವೈರಿ ಮಾಡಿಸಿ ನಾವು ದಾಖಲಾತಿಗಳನ್ನು ಒದಗಿಸ್ಕೊಡ್ತೇವೆ ಅಂತ ಹೇಳಿದ್ರು ಕೂಡ ಬಸವರಾಜ ಬೊಮ್ಮಾಯಿ ಅವರು ತನಿಖೆ ಮಾಡಿಸ್ಲಿಲ್ಲ. ಮಾಡಿಸಿದ್ರ? ಯಾಕಂತಂದ್ರೆ ಬಂಡವಾಳ ಬಯಲಾಗ್ಬಿಡ್ತದೆ, ಗೊತ್ತಾಗ್ಬಿಡ್ತದೆ. ಅದಕ್ಕೆ ನಾನು ಈಗ ಕಮಿಷನ್ ಅನ್ನ ರಚನೆ ಮಾಡಿದ್ದೀನಿ, ಕಮಿಷನ್ ಅನ್ನ ರಚನೆ ಮಾಡಿದ್ದೀನಿ. 40% ಕಮಿಷನ್ ತಗೊಂಡಿರೋದ್ರ ಬಗ್ಗೆ ಆಯೋಗವನ್ನು ರಚನೆ ಮಾಡಿ ತನಿಖೆ ಮಾಡಿಸ್ತಾ ಇದ್ದೀನಿ. ಯಾರು ಉಪ್ಪು ತಿಂದಿದ್ದಾರೆ ಅವರು ನೀರು ಕುಡಿಲೇಬೇಕು. ಯಾರು ಉಪ್ಪು ತಿಂದಿದ್ದಾರೆ ಅವರು ನೀರು ಕುಡಿಲೇಬೇಕು. ಅದರಿಂದ BJPಯವರು 3 ವರ್ಷ 10 ತಿಂಗಳು ಅಧಿಕಾರದಲ್ಲಿ ಇದ್ರಲ್ಲ, ಏನಾದ್ರು ಮಾಡಿದ್ರ? ಏನಾದ್ರು ಮಾಡಿದ್ರ ಹೇಳಿ ನೋಡೋಣ. ಏನು ಮಾಡಲಿಲ್ಲ. ಏ ಕೂತ್ಕೊಳ್ಳಮ್ಮ, ನಿಮಗೋಸ್ಕರ ನಾವೆಲ್ಲ ಸರ್ಕಾರ ದುಡ್ಡು ಕೊಟ್ಟಿರೋದು ಎದ್ದೋಯ್ತಿದ್ರೆ ಕೂತ್ಕೊಳ್ಳಿ. ಏನು ಮಾಡಲಿಲ್ಲ. ನರೇಂದ್ರ ಮೋದಿ ಅವರು 10 ವರ್ಷ ಪ್ರಧಾನಮಂತ್ರಿಗಳಾಗಿದ್ದರು. 2014ರಲ್ಲಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದರು. 2014ರಲ್ಲಿ ಏನು ಭರವಸೆಗಳನ್ನು ಈ ದೇಶದ ಜನರಿಗೆ ಕೊಟ್ಟಿದ್ರು, ಯಾವುದಾದ್ರೂ ಒಂದು ಭರವಸೆಯನ್ನು ಈಡೇರಿಸಿದಾರ? ಯಾವುದಾದ್ರು ಒಂದು? ವಿದೇಶದಲ್ಲಿ ಕಪ್ಪು ಹಣ ಇದೆ, ಅದನ್ನು ತಗೊಂಡ್ಬಂದು ಪ್ರತಿ ಮನೆಗೆ, ಪ್ರತಿ ಕುಟುಂಬಕ್ಕೆ 15 ಲಕ್ಷ ಅವ್ರ ಅಕೌಂಟ್ಗಳಿಗೆ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು. ಬಂತ? ಬಂತ ಹೇಳಿ ನೋಡೋಣ. ಬರಲಿಲ್ಲ, ಬರಲಿಲ್ಲ. ಎಲ್ಲ ಬೆಲೆಗಳನ್ನು ಇಳಿಸ್ತೇನೆ ಬಡವರಿಗೆ, ಮಧ್ಯಮ ವರ್ಗದ ಜನರಿಗೆ ಆಹಾರ ಪದಾರ್ಥಗಳು ಕಡಿಮೆ ಸಿಗ್ಬೇಕು, ಕಡಿಮೆ ಬೆಲೆಯಲ್ಲಿ ಸಿಗ್ಬೇಕು. ರೈತರಿಗೆ ಗೊಬ್ಬರ ಬೀಜ ಕಡಿಮೆ ಬೆಲೆಯಲ್ಲಿ ಸಿಗ್ಬೇಕು. ಅದಕ್ಕೋಸ್ಕರ ಹೇಳಿದ್ರು ನರೇಂದ್ರ ಮೋದಿಯವರು. ಅಚ್ಚೇ ದಿನ ಈಗ ಬಂತ? ಅಚ್ಚೇ ದಿನ ಈಗ, ಅಚ್ಚೇ ದಿನ ಈಗ. ಆಯಾಕ್ಯ ಅಚ್ಚೇ ದಿನ ಆಯಾ ನೈಯಾಯ, ಅಚ್ಚೇ ದಿನ ನೈಯಾಯ. ನರೇಂದ್ರ